ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಸಮಾಜ ವಿಜ್ಞಾನ ಮಾದರಿ ಪತ್ರಿಕೆಯ ಉತ್ತರಗಳನ್ನು ನೋಡೋಣ ಮೊದಲಿಗೆ ಎಂಬತ್ತೊಂದು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಜಾರಿಗೆ ತಂದ ನೀತಿ ನೋಡಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಜಾರಿಗೆ ತಂದ ನೀತಿ ನೀಲಿ ನೀರಿನ ನೀತಿ ಬ್ಲೂ ವಾಟರ್ ಪಾಲ್ಸಿ ಸಾಲ್ಬಾಯ್ ಒಪ್ಪಂದದೊಂದಿಗೆ ಅಂತ್ಯಗೊಂಡ ಯುದ್ಧ ಎಂಬತ್ತೆರಡು ಬಿ ಮೊದಲನೇ ಆಂಗ್ಲೋ ಮರಾಠಾ ಯುದ್ಧ ಮೊದಲನೇ ಆಂಗ್ಲೋ ಮರಾಠಾ ಯುದ್ಧ ಫೌಜಾರಿ ಅದಾಲತ್ ಎಂಬುದು ಅಪರಾಧ ನ್ಯಾಯಾಲಯ ಕ್ರಿಮಿನಲ್ ಕೋರ್ಟ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ದ ಸಮಯದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದವರು ನೋಡಿ ಆವಾಗ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದವರು ವೆಲ್ಲೆಸ್ಲಿ ವೆಲ್ಲೆಸ್ಲಿ ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದ ಸಾಮಾಜಿಕ ಸುಧಾರಕರು ದಯಾನಂದ್ ಸರಸ್ವತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿ ಈಗಾಗಲೇ ನಾನು ಸಮಾಜ ವಿಜ್ಞಾನದ ಪಾಠಗಳನ್ನು ಚಾಪ್ಟರ್ವೈಸ್ ಮಾಡ್ತಾಯಿದ್ದು ಇದರಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೆ ಇದನ್ನು ನೀವು ಗಮನಿಸಬಹುದು ರಾಸ್ ಬಿಹಾರಿ ಘೋಷ್ ಮತ್ತು ಮೇಡಮ್ ಕಾಮಾರ್ ಅವರು ಈ ಗುಂಪಿನ ನಾಯಕರು ಕ್ರಾಂತಿಕಾರಿಗಳು ದ ರೆವಲ್ಯೂಷನರೀಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕರು ತುಂಬ ಸುಲಭವಾದ ಪ್ರಶ್ನೆ ನಿಮಗೆಲ್ಲ ಗೊತ್ತಿದೆ ಎ ಓ ಹ್ಯೂಮ್ ಫಾರ್ವರ್ಡ್ ಬ್ಲಾಕನ್ನು ಸ್ಥಾಪಿಸಿದವರು ಸುಭಾಷ್ ಚಂದ್ರ ಬೋಸ್ ಲಾಲಾ ಲಜಪುತ್ ರಾಯ್ ಈ ಸಮಯದಲ್ಲಿ ಕೊಲ್ಲಲ್ಪಟ್ಟರು ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡುವಾಗ ದ ಪ್ರೊಟೆಸ್ಟ್ ಅಗೇನ್ ಸೈಮನ್ ಕಮಿಷನ್ ಮಹದ್ಕೆರೆ ಮತ್ತು ಕಲರಂ ದೇವಾಲಯದ ಆಂದೋಲನಗಳು ಇದನ್ನು ಪ್ರತಿಭಟಿಸಲು ಆಯೋಜಿಸಲಾಗಿತ್ತು ಅಸ್ಪೃಶ್ಯತೆಯ ಆಚರಣೆಯನ್ನು ಪ್ರಾಕ್ಟಿಸ್ ಆಫ್ ಅನ್ಟಚಬಿಲಿಟಿ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಯಲ್ಲಿ ಸೇರಿಸಲಾದ ಪದಗಳು ಸಮಾಜವಾದಿ ಮತ್ತು ಜಾತ್ಯತೀತತೆ ಸೋಷಿಯಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ದಂಗೆ ಎದ್ದದ್ದು ನೋಡಿ ಕಿತ್ತೂರಿನಲ್ಲಿ ಕಿತ್ತೂರು ಚೆನ್ನಮ್ಮ ಅಂತ ನಿಮಗೆಲ್ಲ ಹೆಸರು ಗೊತ್ತಿದೆ ಚೆನ್ನಮ್ಮನೂರು ಕಿತ್ತೂರು ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆಗಳನ್ನು ಸ್ಥಾಪಿಸಿರುವುದು ನೀವೆಲ್ಲ ಪತ್ರಿಕೆಗಳಲ್ಲಿ ಕೂಡ ಓದಿರ್ತೀರಿ ಭ್ರಷ್ಟಾಚಾರ ತಡೆಯಲು ಕರಪ್ಷನ್ ಭಾರತ ಸಂವಿಧಾನದ ತೊಂಬತ್ ಐವತ್ತೊಂದನೇ ವಿಧಿಯ ಮೂಲ ಉದ್ದೇಶ ಐವತ್ತೊಂದನೇ ವಿಧಿಯ ಮೂಲ ಉದ್ದೇಶ ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ನೀಡುವುದು ಉತ್ತರ ಡಿ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ರಷ್ಯಾ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಕರಿಸಿದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಮಾನವ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸಲಾಗಿದ್ದು ಡಿಸೆಂಬರ್ ಹತ್ತು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಆವಾಗ ಯು ಒ ಅಡಾಪ್ಟೆಡ್ ದಿಸ್ ಡಿಕ್ಲರೇಷನ್ ಉತ್ತರ ಎ ಮಾನವ ಹಕ್ಕುಗಳ ದಿನ ಅಂತ ಆಚರಿಸ್ತೀವಿ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಭದ್ರತಾ ಮಂಡಳಿ ಅಥವಾ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರಿತೀವಿ ಭಾರತೀಯ ಸಂವಿಧಾನದ ಮುಖ್ಯ ವಾಸ್ತುಶಿಲ್ಪಿ ನಿಮಗೆಲ್ಲ ಗೊತ್ತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತುಂಬ ಸುಲಭವಾದ ಪ್ರಶ್ನೆ ದ ರಿಪಬ್ಲಿಕ್ ಪುಸ್ತಕವನ್ನು ಬರೆದವರು ಪ್ಲೇಟೋ ನೋಡಿ ಇಂಥವು ಕೂಡ ಕೇಳಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಸ್ಥಾಪಿಸಿದವರು ಎಂ ಡಿ ನಂಜುಂಡಸ್ವಾಮಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಅಂಗೀಕರಿಸಲಾದ ವರ್ಷ ಎರಡು ಸಾವಿರದ ಆರು ಘಟ್ಟದಲ್ಲಿನ ಅತ್ಯಂತ ಎತ್ತರದ ಶಿಖರ ಹರ್ಮಕೊಂಡ ಕಾರ್ಗಿಲ್ನ ಬಳಿಯ ದ್ರಾಸ್ ಪ್ರಖ್ಯಾತವಾಗಿರುವುದು ಭಾರತದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ಹೊಂದಿರುವುದಕ್ಕೆ ಲೋವೆಸ್ಟ್ ರೆಕಾರ್ಡೆಡ್ ಟೆಂಪರೇಚರ್ ಇನ್ ಇಂಡಿಯಾ ಕಪ್ಪು ಮಣ್ಣು ಉತ್ಪತ್ತಿಯಾಗಿರುವುದು ಕಪ್ಪು ಮಣ್ಣು ಉತ್ಪತ್ತಿಯಾಗಿರುವುದು ಬಸಾಲ್ಟ್ ಶಿಲೆಗಳಿಂದ ಇದರಿಂದ ಬಸಾಲ್ಟ್ ಶಿಲೆಗಳಿಂದ ಬಿಳಿಲು ಬೇರುಗಳನ್ನು ಹೊಂದಿರುವ ಮರಗಳ ಕಾಡು ಅದು ಮ್ಯಾಂಗ್ರೋವ್ ಕಾಡುಗಳು ಮ್ಯಾಂಗ್ರೋವ್ ಫಾರೆಸ್ಟ್ ಇವುಗಳಲ್ಲಿ ಪರ್ಯಾಯ ಪ್ರಸ್ಥ ಭೂಮಿಯ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ನೋಡಿ ಬಹಳಷ್ಟು ನದಿಗಳು ಪೂರ್ವಾಭಿಮುಖವಾಗಿ ಹರಿಯುತ್ತದೆ ಅದರಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಇದನ್ನು ಬಹಳಷ್ಟು ಥರ ಕೇಳಿರ್ತಾರೆ ನೋಡಿ ಉತ್ತರ ನರ್ಮದಾ ಮತ್ತು ತಾಪಿ ವರ್ಗಾವಣೆ ಬೇಸಾಯ ಮತ್ತು ಸ್ಥಿರ ಬೇಸಾಯದ ವಿಧಗಳು ಇರುವುದು ಶಿಫ್ಟಿಂಗ್ ಫಾರ್ಮಿಂಗ್ ಮತ್ತು ಸೆಡೆಂಟರಿ ಫಾರ್ಮಿಂಗ್ ಅದು ಜೀವನಾಧಾರಿತ ಬೇಸಾಯದಲ್ಲಿ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಭಾರತದ ಹೆಬ್ಬಾಗಿಲು ಗೇಟ್ ವೇ ಆಫ್ ಇಂಡಿಯಾ ಅಂತ ಏನು ಕರಿತೀವಲ್ಲ ಅದು ಮುಂಬೈ ಈ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳಲ್ಲಿ ಖಾಸಗಿ ಸ್ವಾಮ್ಯದ್ದು ನೋಡಿ ಯಾವುದು ಗೌರ್ಮೆಂಟ್ ಅಲ್ಲ ಖಾಸಗಿ ಸ್ವಾಮ್ಯದ್ದು ಅಂತ ಕೇಳಿದ್ದಾರೆ ಉತ್ತರ ಇಸ್ಪಾತ್ ಸ್ಟೀಲ್ ಪ್ಲ್ಯಾಂಟ್ ಉಳಿದದೆಲ್ಲ ಗೌರ್ಮೆಂಟ್ ಆಧೀನದಲ್ಲಿ ಇದ್ದಾವೆ ಇವುಗಳಲ್ಲಿ ಕಡಲ್ ಕೊರೆತವನ್ನು ತಡೆಗಟ್ಟುವ ಒಂದು ವಿಧಾನ ತೀರಗಳಲ್ಲಿ ಮರಳಿನ ಗಣಿಗಾರಿಕೆಯನ್ನು ತಡೆಗಟ್ಟುವುದು ಭಾರತದಲ್ಲಿ ಅತ್ಯಂತ ಹಳೆಯ ಹಾಗೂ ಈಗಲೂ ಚಾಲ್ತಿಯಲ್ಲಿರುವ ವೃತ್ತಪತ್ರಿಕೆ ಅದು ಬಾಂಬೆ ಸಮಾಚಾರ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ಪ್ರಮುಖ ಬಂದರು ನೋಡಿ ಅದು ಪೋರ್ಟ ಬ್ಲೇರ್ ನಿಮಗೆಲ್ಲ ಗೊತ್ತಿದೆ ಇವೆಲ್ಲ ಭಾರತದಲ್ಲಿವೆ ಇದು ಕೇಂದ್ರಾಡಳಿತದ ಪ್ರದೇಶದಲ್ಲಿದೆ ಅಂದರೆ ಭಾರತದಲ್ಲಿಯೇ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಪೋರ್ಟ್ ಬ್ಲೇರ್ ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಮೊತ್ತವೇ ತಲಾ ಆದಾಯ ಪರ್ ಕ್ಯಾಪಿಟಾ ಇನ್ಕಮ್ ಆಶ್ರಯ ಯೋಜನೆಯನ್ನು ಜಾರಿಗೆ ತಂದ ಉದ್ದೇಶ ಹೆಸರೇ ಸೂಚಿಸುತ್ತದೆ ಅತ್ಯಂತ ಸುಲಭವಾದ ಪ್ರಶ್ನೆ ವಸತಿಹೀನರಿಗೆ ಮನೆ ಒದಗಿಸುವುದು ಶೆಲ್ಟರ್ ಫಾರ್ ದ ಶೆಲ್ಟರ್ಲೆಸ್ ಪೀಪಲ್ ದೇಶದಾದ್ಯಂತ ಒಂದೇ ತೆರನಾದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಜಾರಿಗೆ ತಂದ ಸಂವಿಧಾನದ ತಿದ್ದುಪಡಿ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರನೇ ತಿದ್ದುಪಡಿ ಸೆವೆಂಟಿ ತರ್ಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬ್ಯಾಂಕ್ ಖಾತೆದಾರನು ಒಂದು ದಿನದಲ್ಲಿ ಎಷ್ಟು ಬಾರಿಯಾದರೂ ಹಣವನ್ನು ಜಮಾ ಮಾಡುವ ಮತ್ತು ಹಿಂಪಡೆಯುವ ಅವಕಾಶ ಹೊಂದಿರುವ ಖಾತೆ ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್ ಇದು ಬಿಸ್ನೆಸ್ ಮಾಡುವಂಥ ಜನರಿಗೆ ತುಂಬ ಅನುಕೂಲ ಆಗಿರುವಂಥದ್ದು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುವುದು ಅಂಚೆ ಕಚೇರಿ ಪೋಸ್ಟ್ ಆಫೀಸ್ ಇದಕ್ಕೆ ಎನ್ ಸಿ ಸಿ ಅಂತ ಎನ್ ಎಸ್ ಸಿ ಅಂತ ಕರಿತೀವಿ ನಾವು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸುವುದು ಯಾವಾಗ ಆಚರಿಸ್ತಾರೆ ಹದಿನೈದನೇ ಮಾರ್ಚ್ ಅಂದು ಹದಿನೈದನೇ ಮಾರ್ಚ್ ಫಿಫ್ಟೀನ್ತ್ ಮಾರ್ಚ್ ಎವ್ರಿ ಇಯರ್ ಗ್ರಾಹಕ ರಕ್ಷಣಾ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಯಾವಾಗ ಜಾರಿಗೆ ಬಂತು ಅದು ಹತ್ತೊಂಬತ್ತು ನೂರ ಎಂಬತ್ತಾರು ನೈನ್ಟೀನ್ ಏಯ್ಟಿ ಸಿಕ್ಸ್ ಆವಾಗ ಗ್ರಾಹಕ ರಕ್ಷಣಾ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂತು ಇಲ್ಲಿಗೆ ಇದು ಮುಕ್ತಾಯವಾಯಿತು ಮತ್ತು ಮುಂದಿನ ವೀಡಿಯೋಗಳನ್ನು ನೋಡೋಣ ಸಮಾಜ ವಿಜ್ಞಾನದ ಎಲ್ಲ ಪಾಠಗಳ ವಿಡಿಯೋಗಳನ್ನು ನಾವು ಮಾಡ್ತಾಯಿದ್ದು ಬಹು ಆಯ್ಕೆ ಮಾದರಿ ಪ್ರಶ್ನೆಗಳ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಾವು ಇದ್ದೀವಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ನಿರಂತರವಾಗಿ ನಮ್ಮ ವಿಡಿಯೋಗಳನ್ನು ನೋಡಿ ನಿಮ್ಮ ಪರೀಕ್ಷೆಯಲ್ಲಿ ನಿಮಗೆ ಖಂಡಿತ ಯಶಸ್ಸು ಸಿಗ್ತದೆ ಎಲ್ಲರಿಗೂ ವಂದನೆಗಳು